ಹಾಕೊಂಡ್ರೆ ನಮ್ಮ ಜೊತೆ ನೆರೆಹೊರೆಯವರನ್ನು ಕಾಪಾಡಬಹುದು. ಹೌದು, ಸುಮ್ಮನೆ ಅವರು ಇವರನ್ನ ದೂರೋದಲ್ಲ, ಸಮಸ್ಯೆ ಬಂದು ಒದ್ದಾಡೋದಕ್ಕಿಂತ ಮುಂಚೆಯೇ ಮಾಸ್ಕ್ ಹಾಕೊಂಡು ಸುರಕ್ಷಿತವಾಗಿರೋಣ. ಮಾಸ್ಕ್ ಧರಿಸಿ ಕೊರೋನಾಗೆ ಬ್ರೇಕ್ ಹಾಕಿ. ಮತ್ತೆ ಮತ್ತೆ ಕಾಡಿದ ಮಹಾಮಳೆ. ಜಗತ್ತಿಗೆ ಕೊರೋನಾ ಹಬ್ಬಿಸಿದ ಚೀನಾ ಮತ್ತೊಂದು ಎಡವಟ್ ಮಾಡಿಕೊಂಡಿದೆ. ಪ್ರಯೋಗದಲ್ಲಿ ಸಕ್ಸಸ್ ಆಗದ ಲಸಿಕೆಯನ್ನ ಜನರಿಗೆ ನೀಡ್ತಾ ಇದೆ. ಇದು ಚೀನಾದಲ್ಲಿ ಮತ್ತೊಂದು ಹಂತದ ಆತಂಕಕ್ಕೆ ಕಾರಣವಾಗಿದೆ. ಚೀನಾ ವಿಶ್ವಕ್ಕೆ ಕೊರೋನಾ ಹಂಚಿದ ದೇಶ. ಈ ದೇಶದ ಮೇಲೆ ವಿಶ್ವಸಂಸ್ಥೆ ತನಿಖೆಗೆ ಮುಂದಾಗಿರೋದು ನಿಜ. ಇಂಥ ಚೀನಾ ಈಗ ಮತ್ತೊಂದು ಎಡವಟ್ಟು ಮಾಡಿಕೊಂಡಿದೆ. ಈಗಾಗಲೇ ವಿಶ್ವದಲ್ಲಿ ಕೊರೋನಾ ಲಸಿಕೆ ಪ್ರಾಯೋಗಿಕ ಹಂತದಲ್ಲೇ ಇದೆ. ಸೈಡ್ ಎಫೆಕ್ಟ್ ಬಗ್ಗೆ ವಿಶ್ವವೇ ತಲೆಕೆಡಿಸಿಕೊಂಡಿರುವಾಗ ಚೀನಾ ಪ್ರಾಯೋಗಿಕ ಹಂತದ ಲಸಿಕೆಯನ್ನು ಜನರಿಗೆ ನೀಡಿಬಿಟ್ಟಿದೆ. ಮತ್ತೊಂದು ಎಡವಟ್ಟಿನಲ್ಲಿ ಚೀನಾ 10,000 ಮಂದಿಗೆ ಪ್ರಾಯೋಗಿಕ ಲಸಿಕೆ ನೀಡಿದ ಚೀನಾ. ಸರ್ಕಾರಿ ಅಧಿಕಾರಿಗಳು, ಲಸಿಕೆ ಕಂಪನಿ ನೌಕರರಿಗೆ ಲಸಿಕೆ, ಪ್ರಾಯೋಗಿಕ ಹಂತದಲ್ಲಿರೋ ಮೆಡಿಸಿನ್ ಪ್ರಯೋಗ, ಚೀನಾ ಒಂದಲ್ಲ ಒಂದು ಎಡವಟ್ಟು ಮಾಡುತ್ತೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷ್ಯ ಸಿಕ್ಕಿದೆ. ಈಗಾಗಲೇ ಚೀನಾದಲ್ಲಿ ಕೊರೋನಾ ಲಸಿಕೆ 3ನೇ ಹಂತದ ಪ್ರಯೋಗವನ್ನೇ ಪಾಸ್ ಮಾಡಿಲ್ಲ. ಆದರೆ ಇದೇ ಹೊತ್ತಲ್ಲಿ ಚೀನಾ ತನ್ನ ದೇಶದ 10,000 ಮಂದಿಗೆ ಲಸಿಕೆಯೊಂದನ್ನು ಗೌಪ್ಯವಾಗಿ ನೀಡಿದೆ. ಅಲ್ಲದೆ ಲಸಿಕೆ ಬಗ್ಗೆ ಯಾರೂ ಚಕಾರ ಎತ್ತದಂತೆ ಸಹಿ ಕೂಡ ಮಾಡಿಸಿಕೊಂಡಿದೆ. ಚೀನಾ ತನ್ನ ದೇಶದಲ್ಲಿರೋ ಸರ್ಕಾರಿ ಅಧಿಕಾರಿಗಳು, ಸರ್ಕಾರಿ ಸ್ವಾಮ್ಯದ ಕಾರ್ಖಾನೆಗಳಲ್ಲಿ ದುಡಿಯೋರಿಗೆ ಸೇರಿದಂತೆ ಲಸಿಕೆ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ಪ್ರಾಯೋಗಿಕ ಹಂತದ ಮೆಡಿಸಿನ್ ಅನ್ನು ನೀಡಿದೆ. ಬರೋಬ್ಬರಿ 10,000 ಮಂದಿ ಈ ಲಸಿಕೆಯನ್ನು ಈಗಾಗಲೇ ತೆಗೆದುಕೊಂಡಿದ್ದಾರೆ. ಅಲ್ಲದೆ ಮುಂದೆ ಸೂಪರ್ ಮಾರ್ಕೆಟ್ನಲ್ಲಿ ಕೆಲಸ ಮಾಡುವವರಿಗೂ ಇದೇ ಔಷಧಿಯನ್ನು ಬಳಸೋದಕ್ಕೆ ಮುಂದಾಗಿದೆ. ಇದರ ಅಡ್ಡ ಪರಿಣಾಮ ಏನಿರುತ್ತೆ ಅನ್ನೋದು ಈವರೆಗೂ ಗೊತ್ತಿಲ್ಲ. ಒಮ್ಮೆ ಇದು ರಿವರ್ಸ್ ಆದರೆ 10,000 ಜನರ ಬದುಕೇ ಮಸಣ ಆಗೋದ್ರಲ್ಲಿ ಎರಡು ಮಾತಿಲ್ಲ.